ಚಂಪಾ ಪಾಯಸ ತುಂಬಾ ಚೆನ್ನಾಗಿದೆ ಕಣೆ. ಚಂಪಾ ಮಾಡಿದ ಪಾಯಸ ಅಂದ್ರೆ ಸಕ್ಕತ್ತಾಗಿರುತ್ತೆ. ಚಂಪಾ ತಗೋ ಲೋಟ. ಯಾರಿದು? ನಾನೇ ದೇವ. ಒಂದ್ ಕೆಲಸ ಮಾಡೋಣ. ಏನು? ನಾನು ನೀನು ಮದ್ವೆ ಆಗ್ಬಿಡೋಣ. ನಾನು ನೀನು ಮದ್ವೆ ಆದ್ರೆ ದೇವು ನನ್ನ ಸಾಯಿಸ್ಬಿಡ್ತಾನ ಅಷ್ಟೇ. ಗಮನ ಕುರುಡಿ ಮೇಲೆ ಹೋಗಿದ್ದೆಲ್ಲ ಅವ್ನು ಒಳ್ಳೆ ಮದ್ವೆ ಆಗ್ಲಿ ಬಿಡು. ಅಯ್ಯೋ ಏಮ ನೀನ್ ಯಾವತ್ತಿದ್ರು ಆ ದೇವಿಗೆ ಸೇರ್ಬೇಕಾದವಳು. ನೀನ್ ಯಾಕೋ ಹೆದರ್ಕೋತಾ ಇದ್ಯಾ? ನಾನು ನೀನು ಮದ್ವೆ ಆಗಿ ಒಂದ್ ಹೊಸ ಗ್ಯಾಂಗ್ ಶುರು ಮಾಡೋಣ. ಏನೋ ನೀವಿಬ್ರು ಸೇರ್ಕೊಂಡು ನನ್ಗೂ ಮೋಸ ಮಾಡ್ತಾ ಇದ್ದೀರಾ? ನೀನ್ ಏನ್ ಮಾಡ್ತೀನಿ ಗೊತ್ತಾ? ನಾವೇ ಹೊಡೆದಾಡೋದ ನಮ್ಮ ಪಾಳಿಗೆ ನಾವು ದೇವ್ರ ತರ ಕೂತಿದೀವಿ. ಯಾರೋ ಹೊರಗಡೆ ಹೊಡೆದಾಡ್ ತರ್ಬೇಕಷ್ಟೇ. ಏನ್ ಮಾಡ್ಲಿ ನೀನು? ಚಂಪತ್ ಕಣ್ಣು ಆಪರೇಷನ್ ಮಾಡಿಸಿ ಅವಳನ್ನ ಕಟ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ. ನಾನು ನಿನ್ನನ್ ಪ್ರೀತಿ ಮಾಡಿದ್ದೀನಿ, ನಾನು ಯಾರ ಜೊತೆ ಹೋಗ್ಲಿ? ಆಗತ್ತ ನೀನ್ ನನ್ನನ್ ಪ್ರೀತಿ ಮಾಡಿ ಅವನನ್ನ ಕಟ್ಕೊಂಡು ನನ್ನ ವಿರುದ್ಧನ ಬೇರೆ ಗ್ಯಾಂಗ್ ಶುರು ಮಾಡ್ಬೇಕು ಅಂತಿದ್ಯಾ? ನಿನ್ನಂತವ್ರು ಬದುಕಿರ್ಬಾರ್ದು, ನಿನ್ನಂತವ್ರು ಬದುಕಿರ್ಬಾರ್ದು. ನನಗೆ ಮೋಸ ಮಾಡಿದವ್ರು ಈ ಭೂಮಿ ಮೇಲೆ ಬದುಕಿರ್ಲೇಬಾರ್ದು. ಪಿಸ್ತೂಲ್ ಕಾಣಿಸ್ತಾ ಇದ್ಯಾ? ಸ್ವಲ್ಪ ಕಾಣಿಸ್ತು. ನಿಜ ಹೇಳೆ, ನಿಜವಾಗ್ಲೂ ನಿಮ್ಗೆ ಕಣ್ ಕಾಣಿಸ್ತಾ ಇದ್ಯಾ? ಅದು ನೀವು ಕಣ್ಣು ತೋರಿಸಿದ್ರಲ್ಲ ನಿಜ ಹೊರಗಡೆ ಬಂದ್ಬಿಡ್ತು. ಅಂದ್ರೆ ನಿಮ್ಮೆಲ್ರಿಗೂ ಕಣ್ ಕಾಣುತ್ತೆ ತಾನೇ? ಹೌದು. ನೀವೆಲ್ಲ ಡಾನ್ಗಳು, ನೀವು ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದೀರಾ ಅಂತ ಗೊತ್ತಾಗಿದ್ದೆ ಈ ರಂಗತ್ತೆಯಿಂದ. ನೀವು ನಮ್ಮನ್ನ ಗುರ್ತು ಹಿಡಿತೀರಾ ಅಂದ್ಮೇಲೆ ನೀವ್ಯಾರು ಬದುಕಿರ್ಬಾರ್ದು, ನೀವ್ಯಾರು ಬದುಕಿರ್ಬಾರ್ದು. ನೀವು ನಮ್ಮನ್ನೆಲ್ಲ ಕೊಲ್ಲೋದು ನಿಜ ತಾನೆ? ಹೌದು. ಯಾಕೋ ಕಣ್ಣೆಲ್ಲ ಮಂಜಾಗ್ತಿದೆ, ನಿನ್ ಡಿಲೇ ಮಾಡಬಾರ್ದು. ಫಸ್ಟ್ ನಿಮಗೆ ಕೊಂದು ಬಿಡ್ತೀನಿ. ನಾವು ಗಂಡು ಗಲೇಶ್ವರನ ಪ್ರಾರ್ಥನೆ ಮಾಡಬೇಕು. 108 ಸತಿ ನಾಮಸ್ಮರಣೆ ಮಾಡೋವರೆಗೂ ನಮ್ಮನ್ನು ಕೊಲ್ಲಬೇಡಿ, ಆಮೇಲೆ ಬೇಕಿದ್ರೆ ಕೊಲೆ ಮಾಡಿ. ನೋಡಿ, ಸಾಯೋದಕ್ಕಿಂತ ಮುಂಚೆ ಆ ಪರಮಾತ್ಮನ ನಾಮಸ್ಮರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಶುರು ಮಾಡಿ. ಎರಡೊಂದೆರಡು ಗಂಡುಗಲೇಶ್ವರನಿಗೆ ನಮಸ್ಕಾರಗಳು. ಎರಡೆರಡು ನಾಲ್ಕು ಶಿವಮಹಾಸ್ವಾಮಿಗೆ ಶರಣಂಬೆ ಶರಣು. ಎಲ್ಲ ನನ್ನ ಮಕ್ಕಳ ನಮ್ಮನೆಗೊಂದು ನಮ್ಗೆ ಆವಾಜ್ ಆಗ್ತೀರಾ? ಬಿಟ್ಲ ಬೇಗ ಹೋಗಿ ಪೊಲೀಸರಿಂದ ಕರ್ಕೊಂಡ್ಬಂದು ಇವ್ರನ್ನ ಹ್ಯಾಂಡ್ ಓವರ್ ಮಾಡ್ರ. ಸುಮ್ನೆ ಹ್ಯಾಂಡ್ ಓವರ್ ಮಾಡಕ್ಕಾಗುತ್ತಾ? ಸುಮ್ನೆ ಹೋಗ್ತೀರಾ? ಇದ್ರ ಒಳಗಿರೋ ಗುಂಡನ್ನ ನಿಮ್ಮ ಒಳಗೆ ಸೇರ್ಸ್ಲು. ಏನು ಯಜಮಾನ್ರೆ, ಇನ್ ಅರ್ಧ ಗಂಟೆ ಇವ್ರು ಮೂರ್ ಜನ ಹೇಳೋದಿಲ್ಲ ಅಲ್ಲ. ಇದ್ದಕ್ಕಿದ್ದಾಗೆ ಇವಳು ಮುಂಚೆ ಹೋಗೋದಕ್ಕೆ ಕಾರಣ ಏನು? ಕಾರಣ ಹೇಳ್ಬೇಕು ಅಂದ್ರೆ ಯಜಮಾನ್ರು ನನ್ನ ಮದ್ವೆ ಆಗ್ಬೇಕು. ಮದ್ವೆ ಆಗೋ ವಿಷಯ ಪಕ್ಕಕ್ಕಿರ್ಲಿ, ಅದು ಏನು ಅಂತ ಮೊದ್ಲು ಹೇಳು. ಈ ದೇವನ್ ಕಾಟ ಜಾಸ್ತಿ ಆಗಿತ್ತಲ್ಲ, ಅದ್ರಿಂದ ತಪ್ಪಿಸ್ಕೋಬೇಕು ಅಂತ ಇವ್ರು ಮೂರ್ ಜನ ಕುಡ್ದಿದ್ ಪಾಯಸದಲ್ಲಿ ಮತ್ ಬರೋ ಔಷಧಿನ ಬೆರೆಸಿದ್ದು ನಾನೇ.